ಫುಲ್ ಫ್ಯಾಮಿಲಿ ಐತೆ ಒಳಗಡೆ ನೋಡಿ, ಆರಾಮ ಮೇಲೆ ಬಂದ್ಬಿಟ್ಟಿದೆ ಅದು ಗಾಳಿಗೆ. ಏನ್ ಗುರು ಈ ತರ ಎಲ್ಲ ಸಂಚು ಮಾಡ್ತಾರೆ ಇವರು ನಮ್ಮೇಲೆ, ಆ ಗೆಲುವು ಏನಕ್ಕೆ ಅಂತ, ವೇಸ್ಟ್ ಗೆಲುವು ಅದು. ಸೊ ಅದೆಲ್ಲ ಬಿಟ್ಬಿಡ್ಬೇಕು. ನಮಸ್ಕಾರ ಸ್ನೇಹಿತರೆ, ಇದು ನಿಮ್ಮ ಫ್ರೆಂಡ್ ಡಿ ಜೆ. ವೆಲ್ಕಮ್ ಬ್ಯಾಕ್ ಟು ನಮ್ಮ ಯೂಟ್ಯೂಬ್ ಚಾನಲ್ ಬ್ಯಾಂಗ್ಳೂರ್ ಆನ್ ಟೂ ವೀಲ್ಸ್. ಎಲ್ಲರೂ ಸಕ್ಕದಾಗಿದ್ದೀರಾ ಮತ್ತು ಆರಾಮಾಗಿದ್ದೀರಾ ಅನ್ಕೊತೀನಿ. ಸೊ ಇವತ್ತು ನಾವು ಹೋಗ್ತಾ ಇರೋದು ಒಂದು ನಿಯರ್ ಬೈ ಲೊಕೇಶನ್ನೇ. ಇನ್ನು ಹೋಗ್ತಾ ನಮ್ಮ ರೈಡಲ್ಲಿ ನಾನು ನಿಮ್ಗೆ ಹೇಳ್ತೀನಿ ಎಲ್ಲಿ ಹೋಗ್ತಾ ಇರೋದು ಅಂತ. ಈಗ ನಾವು ಇದ್ದೀವಿ ದ ಫೇಮಸ್ ಗೊರಗುಂಟ ಪಾಳ್ಯ ಸಿಗ್ನಲ್ಲು. ಟೈಮ್ ಇವಾಗ ಬಂದು 9:30. ಪ್ಲ್ಯಾನ್ ಇದ್ದಿದ್ದು ಬೆಳಗ್ಗೆ ಆರಾಮಾಗಿ ತುಂಬ ಬೆಳಗ್ಗೆ ಎದ್ದೋಳೋಣ, ಒಂದು 4:15 ಹಂಗೆ, ಮತ್ತು ಒಂದು 5 ಗಂಟೆಗೆ ಹೊರಟ್ಬಿಡೋಣ ಅಂತಿದ್ದೆ ಮನೆಯಿಂದ. ಬಟ್ ಆಗಿಲ್ಲ. ನಿದ್ದೆ ಗುರು, ಚೆನ್ನಾಗಿ ನಿದ್ದೆ ಮಾಡಿಲ್ಲ ಅಂದರೆ ರೈಡ್ ಮಾಡೋಕ್ಕಾಗಲ್ಲ. ಸೊ ನಿದ್ದೆ ಮಾಡಲೇಬೇಕು, ನಿದ್ದೆ ಕಂಪಲ್ಸರಿ. ಸೊ ನಿದ್ದೆನ ಕಂಪ್ಲೀಟ್ ಮಾಡಿ ಹೊರಟಿದ್ದೀವಿ. ಸೀನಲ್ಲಿ ಏನೋ ಮಾಡ್ಕೊಂಡವ್ರೆ ಹಾಕೊತವ್ರೆ, ಫುಲ್ಲು ಜಗಳ ಆಡ್ಕೊತವ್ರೆ. ಸ್ವಿಫ್ಟ್ ಅವ್ರು ಹೋಗ್ಬಿಟ್ಟು ಜೀಪು ಕೊಡ್ದವ್ರು ಅನ್ಸುತ್ತೆ. ಏನಾಗಿದೆ ಗಾಡಿಗೆ, ಏನೋ ಆದಂಗೆ ಕಾಣಿಸ್ತಾ ಇಲ್ವೇ, ಏನು ಸೀನ್ ಇದು? ಓ ಇವ್ರಿಗೆ ಹೋಗಿ ಹೊಡೆದವ್ರೆ. ಓಹೋಹೋ, ಇಲ್ಲೈತೆ ಗಾಡಿ ಗುರು. ಓಲಾ S1 Pro, ಯಾವುದೋ ಕಂಪ್ಯಾರಿಸನ್ ವಿಡಿಯೋ ನೋಡಿದೆ ಗುರು, R15ಗೆ ಕಾಂಪಿಟೇಷನ್ ಕೊಡತ್ತಂತ ಆಕ್ಸೆಲರೇಷನಲ್ಲಿ ಓಲಾ S1 Pro. ಅವಳಪ್ಪ ಅಂತ ಅಂದ್ಕೊಂಡೆ. ಸೊ ಇವತ್ತಿನ ನಮ್ಮ ರೈಡ್ ಇರೋದು ಕುಣಿಗಲ್ಗೆ. ಆ್ಯಂಡ್ ಕುಣಿಗಲ್ಲಲ್ಲಿ ಎಲ್ಲಪ್ಪ ಅಂತಂದರೆ ಪಂಚಮುಖಿ ಆಂಜನೇಯ ದೇವಸ್ಥಾನಕ್ಕೆ. ಇಲ್ಲಿ ಹೋಗ್ಬೇಕಂತ ತುಂಬ ದಿನದಿಂದ ನನಗೆ ಏನೋ ಒಂಥರ ಆಸೆ, ಬಟ್ ಹೋಗ್ಲಿಕ್ಕೆ ಆಗ್ತಾ ಇರಲಿಲ್ಲ. ಇವತ್ತು ಯಾರೂ ರೈಡರ್ ಫ್ರೆಂಡ್ಸ್ ಇಲ್ಲ, ಏನೂ ಇಲ್ಲ, ಒಬ್ಬನೇ. ಮೇಯ್ನ್ ಏನಂದರೆ ಇವತ್ತು ಶನಿವಾರ. ಸೊ ಶನಿವಾರ ದಿನ ನಮ್ಮ ಆಂಜನೇಯ ಸ್ವಾಮಿದು ಮಹತ್ವತೆ ಇರುತ್ತೆ, ಹಾಗಾಗಿ ಹಂಗೆ ಹೋಗ್ಬಿಟ್ಟು ಒಂದು ವಿಸಿಟ್ ಹಾಕ್ಬಿಟ್ಟು ಬರೋಣ ನಮ್ಮ ದೇವ್ರಿಗೆ ಅಂತ ಹೊರಟಿದ್ದೀವಿ. ದೇವಸ್ಥಾನ ಆಲ್ಮೋಸ್ಟ್ ಎಲ್ಲರೂ ನೋಡಿರ್ತಾರೆ, ಯಾಕಂದರೆ ಈ ದೇವಸ್ಥಾನ ಉದ್ಘಾಟನೆ ಆಗಿ ಒಂದು ವರ್ಷದ ಮೇಲೆ ಆಗೋಕೆ ಬರ್ತಾಯಿದೆ, ಒಂದು ವರ್ಷ ಆಗಿರುತ್ತೆ. ಇಲ್ಲಿ ನೋಡಿ ಹೊಸ ಗಾಡಿ ರಿಬ್ಬನ್ ಎಲ್ಲ ಹಾಕವ್ರೆ, ಬಟ್ ಹಾರ ಹಾಕವ್ರಲ್ಲ ಮುಂದೆ ಆಲ್ಟೋಗೆ, ಅದು ಗಾಳಿಗೆ ಮುಂದೆ ಇರೋ ವಿಂಡ್ಶೀಲ್ಡ್ ಮುಂದೆ ಹಿಂಗೆ ಬಂದ್ಬಿಟ್ಟು ಈ ಥರ ಕೂತೈತೆ. ತೋರಿಸ್ತೀನಿ ನೋಡಿ ನಿಮ್ಮ ಮುಂದೆ ಹೋಗ್ಬಿಟ್ಟು. ಫ್ಯಾಮಿಲಿ ಐತೆ ಒಳಗಡೆ ನೋಡಿ, ಆರಾಮ ಮೇಲೆ ಬಂದ್ಬಿಟ್ಟಿದೆ ಅದು ಗಾಳಿಗೆ. ಏನು ಗುರು ಅಷ್ಟೊಡ್ ಗಾಡಿ, ನಾವು ಒಳ್ಳೆ ಸೈಕಲ್ ತರ ಓಡಿಸ್ತವನೆ. ಸೀಮೆನ್ಸ್ ಗಾಮೇಶಾನ ಕಾಶನ್ ಸ್ಲೋ ಮೂವಿಂಗ್ ವೆಹಿಕಲ್. ಓ, ಇದರಿಂದ ಟ್ರಾಫಿಕ್ ಜಾಮ್ ಗುರು. ಸೊ ನಮ್ಮ ಇವತ್ತಿನ ನಾಷ್ಟ ಬಂದ್ಬಿಟ್ಟು NHAI ಅಂತೆ. ಇಲ್ಲೊಂದು ಸ್ವಲ್ಪ ಟೀ ಆ್ಯಂಡ್ ಬಿಸ್ಕೆಟ್ ಹೊಡೆಯೋಣ ಅಷ್ಟೇ ಸಾಕು, ಬೇರೆ ಏನು ಬೇಡ. ಸೊ ನಾಷ್ಟ ಆದಮೇಲೆ ಸಿಗೋಣ ಅಂತ. ಓಕೆ, ಸೊ ನಾಷ್ಟ ನಮ್ಮ ಇವತ್ತು ಆಗೋಯ್ತು. ಎಂಥ ಏನು ಗ್ರ್ಯಾಂಡ್ ನಾಷ್ಟ ಅಲ್ಲ, ಟೀ ಬಿಸ್ಕೆಟ್ನ ಮಾಡಿದ್ದೀವಿ. ನೋಡಿ ಯಾವುದೇ ಟೋಲ್ ಹತ್ರ ನೀವು ಹೋದರೂ ನಿಮಗೆ ಈ ಸೆಟಪ್ಪು, ಈ ಅರೇಂಜ್ಮೆಂಟ್ ಕಾಣ್ತಾ ಇರುತ್ತೆ. ರೀಸನ್ ಬೀಯಿಂಗ್ ಎಲೆಕ್ಷನ್. ಸೊ ಯಾವುದೇ ಒಂದು ದೊಡ್ಡ ಗಾಡಿ ಹೋಗ್ತಾ ಇದ್ರೆ, ಈ ಇನೋವಾ ಯಾವ್ದಾನ ದೊಡ್ಡ ದೊಡ್ಡ ಗಾಡಿ ಇದ್ರೆ ನಿಲ್ಲಿಸ್ಬಿಟ್ಟು ಚೆಕಿಂಗ್ ಮಾಡ್ತಾರೆ. ಚೆನ್ನಾಗಿ ಇದ್ದಂಗೆ ಐತೆ ನಮ್ಮ ಟಾರ್ಸನ್ ವೆಯ್ಟು, 238 kgs ಗುರು ನಮ್ಮ ಟಾರ್ಸನ್ನು. ಯಾರಿಗಾರ ಗೊತ್ತಿಲ್ಲ ಅಂದರೆ ತಿಳ್ಕೊಳ್ಳಿ. ಸೊ ತುಂಬ ಜನರಿಗೆ ಈ ಕತೆ ಗೊತ್ತಿದೆಯೋ ಇಲ್ಲೋ ಗೊತ್ತಿಲ್ಲ, ಈ ಕತೆ ಬಂದ್ಬಿಟ್ಟು ಈ ಪಂಚಮುಖಿ ಆಂಜನೇಯ ಸ್ವಾಮಿದು. ಅಂದರೆ ಏಕೆ ಹನುಮಾನವರು ಅಥವಾ ಆಂಜನೇಯ ಅಂತ ಹೇಳ್ತೀವಲ್ಲ, ಇವರು ಪಂಚಮುಖಿ ರೂಪನ ಧರಿಸಿದ್ರು ಅಂತ. ಸೊ ಅದರ ಹಿಂದೆ ಒಂದು ಸಣ್ಣ ಕತೆ ಇದೆ. ಇದು ಕತೆ ಬಂದ್ಬಿಟ್ಟು ರಾಮಾಯಣದಲ್ಲೇ
ರಾಮಾಯಣದಲ್ಲಿ ಇನ್ಕ್ಲೂಡೆಡ್ ಇದೆಯಾ? ಹೌದು ಹೌದು ಇನ್ಕ್ಲೂಡೆಡ್ ಇದೆ. ರಾಮಾಯಣದಲ್ಲಿ ಯುದ್ಧ ಆಗುವಾಗ ಫಸ್ಟ್ ದಿನ ಯುದ್ಧ ಆಗುವಾಗ ರಾಮ ಮತ್ತು ರಾಮಸೇನ ಜೊತೆ ಯುದ್ಧ ಮಾಡೋಕ್ಕೆ ಬಂದಿದ್ದು ರಾವಣ ಅಲ್ಲ, ಫಸ್ಟ್ ದಿನ ಯುದ್ಧ ಮಾಡೋಕ್ಕೆ ಬಂದಿದ್ದು ಅವರ ರಾವಣನ ಮಗ ಇಂದ್ರಜಿತ್ ಅಂತ. ಸೊ ಸಖತ್ ಪವರ್ಫುಲ್ಲು ಆ್ಯಂಡ್ ಈ ಮನುಷ್ಯ ಬಂದ್ಬಿಟ್ಟು ಮ್ಯಾಜಿಕಲ್ ಪವರ್ಸ್. ಸೊ ಫಸ್ಟ್ ದಿನ ಯುದ್ಧ ಮಾಡುವಾಗ ಗೆದ್ದಿದ್ದು ಬಂದ್ಬಿಟ್ಟು ರಾವಣನ ಸೈನ್ಯನೇ, ಯಾಕಂದರೆ ಅಷ್ಟು ಬಲಶಾಲಿ ಈ ಇಂದ್ರಜಿತ್ ಬಂದ್ಬಿಟ್ಟು. ಸೊ ಎಲ್ಲ ಮ್ಯಾಜಿಕಲ್ ಪವರ್ಸು. ರಾವಣನ ಸೇನೆ ಯುದ್ಧ ಫಸ್ಟ್ ದಿನ ಯುದ್ಧ ಗೆದ್ಬಿಡುತ್ತೆ. ಸೊ ಆ ಟೈಮಲ್ಲಿ ಏನಾಗುತ್ತೆ, ಈ ಇಂದ್ರಜಿತ್ದು ಏನು ಸಮಾಚಾರ ಅಂದರೆ ಸೀನು ಫುಲ್ಲು ಎಲ್ಲ ಏನೆಲ್ಲ ಪವರ್ ಇದೆ ಅವನ ಹತ್ರ ಎಲ್ಲನೂ ಫಸ್ಟ್ ಡೇನಲ್ಲೇ ಯೂಸ್ ಮಾಡಿಬಿಡ್ತಾನೆ. ಸೊ ಅದಕ್ಕೆ ಇವ್ರು ಗೆದ್ಬಿಡ್ತಾರೆ. ಆ ಗೆದ್ಮೇಲೆ ಏನಾಗುತ್ತೆ, ಇಂದ್ರಜಿತ್ ಅವ್ರ ಪವರು ಫುಲ್ಲು ಲೋ ಆಗಿಬಿಟ್ಟಿರುತ್ತೆ. ಈ ಶಕ್ತಿಗಳೆಲ್ಲ ಕಡಿಮೆ ಆದಾಗ ಇಂದ್ರಜಿತ್ ಅವ್ರಿಗೆ ವಾಪಸ್ಸು ಆ ಶಕ್ತಿನ ಪಡ್ಕೊಬೇಕಂದ್ರೆ ತಪಸ್ಸು ಮಾಡಬೇಕಂತೆ, 24 ಗಂಟೆ ತಪಸ್ ಮಾಡಬೇಕಂತೆ. ಸೊ 24 ಗಂಟೆ ತಪಸ್ ಮಾಡೋಕ್ಕೆ ನೆಕ್ಸ್ಟ್ ದಿನ ಯುದ್ಧ ಮಾಡಿದ್ರೆ ಇವ್ರು ಸೋತೋಗ್ಬಿಡ್ತಾರೆ, ಅದೊಂದು ಭಯ ಅವ್ರಿಗೆ. ಸೊ ಹಾಗಾಗಿ ಇವ್ರೇನು ಮಾಡ್ತಾರೆ, ಇಂದ್ರಜಿತ್ತು ಮತ್ತು ರಾವಣ ಸೇರಿಕೊಂಡು ಒಂದು ಸಂಚು ಒಂದು ಪ್ಲ್ಯಾನ್ ಮಾಡ್ತಾರೆ. ಏನಪ್ಪ ಈ ಪ್ಲ್ಯಾನ್ ಅಂದರೆ, ಮಾಯಾ ಸೀತೆಯನ್ನು ಒಂದು ಕ್ರಿಯೇಟ್ ಮಾಡ್ತಾರೆ. ಸೊ ಅದು ಆ್ಯಕ್ಚುಯಲ್ ಸೀತೆ ಅಲ್ಲ, ಮಾಯಾರೂಪಿ ಸೀತೆನ ತಗೊಂಬಂದು ಯುದ್ಧ ಭೂಮಿನಲ್ಲಿ ಸಾಯಿಸ್ಬಿಡೋ ಥರ ತೋರಿಸ್ಬಿಡ್ತಾರೆ. ಓ ಸೀತೆನ ಸಾಯಿಸ್ಬಿಟ್ರು ಇವರು ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ರಾಮ ಮತ್ತು ಲಕ್ಷ್ಮಣನಿಗೆ ಮತ್ತು ಇಡೀ ರಾಮಸೇನೆಗೆ ಎಷ್ಟು ಬೇಜಾರಾಗತ್ತಂದರೆ, ಅವರು ಅಯ್ಯೋ ದೇವರೇ ಯುದ್ಧ ಮಾಡೋಕ್ಕೆ ಬಂದಿದ್ದೆ ಸೀತೆಗೋಸ್ಕರ, ಇವಾಗ ಸೀತೆನೇ ಇಲ್ಲ ಅಂದರೆ ಏನಿದು ಯುದ್ಧ ಅಂದ್ಬಿಟ್ಟು ಫುಲ್ಲು ಎನರ್ಜಿ ಫುಲ್ಲು ಲೋ ಆಗಿಬಿಟ್ಟು ಯುದ್ಧ ಮಾಡ್ತಾ ಇರ್ತಾರೆ. ಅವ್ರಿಗೆ ಇಂಟ್ರೆಸ್ಟೇ ಇರಲ್ಲ ಯುದ್ಧ ಮಾಡೋಕ್ಕೆ. ಇದ್ರಲ್ಲಿ ಪ್ಲ್ಯಾನ್ ಏನಂದರೆ, ಇವರು ಈ ಯೋಚನೆಯಲ್ಲೇ ಈ ಸೆಕೆಂಡ್ ದಿನಾನು ಯುದ್ಧ ಸೋತೋಗ್ಬಿಡ್ಬೇಕು, ಅಷ್ಟರಲ್ಲಿ ನಾನು 24 ಗಂಟೆಯಲ್ಲಿ ಹೋಗ್ಬಿಟ್ಟು ತಪಸ್ ಮಾಡಿ ವಾಪಸ್ ನನ್ನ ಎನರ್ಜಿನ ಅಂದರೆ ಎಲ್ಲ ಶಕ್ತಿಗಳನ್ನು ಇಂದ್ರಜಿತ್ತು ಎಲ್ಲ ವಾಪಸ್ ರೀಗೇನ್ ಮಾಡಿಕೊಂಡು ಬಂದ್ಬಿಡೋಣ ವಾಪಸ್ ಯುದ್ಧ ಭೂಮಿಗೆ ಅಂತ. ಈ ಸಂಚನ ಹೆಂಗೋ ಒಂದು ವಿಭೀಷಣ. ಸೊ ವಿಭೀಷಣ ಅವರು ರಾಮದ ಸೇನೆ ಇರುತ್ತಲ್ಲ ಅದರಲ್ಲೇ ಸೇರ್ಕೊಂಡಿರ್ತಾರೆ. ಸೊ ಇವ್ರೇನು ಮಾಡ್ತಾರೆ, ಬಂದ್ಬಿಟ್ಟು ರಾಮ ಮತ್ತು ಲಕ್ಷ್ಮಣಗೆ ಹೇಳ್ಬಿಡ್ತಾರೆ, ಕೇಳಿ ರಾಮ ಇದು ಸೀತೆನ ನೀವು ನೋಡಿದ್ರಲ್ಲ ಸಾಯಿಸಿದ್ದು, ಅದು ಆ್ಯಕ್ಚುಯಲ್ ಸೀತೆ ಅಲ್ಲ, ಅದು ಮಾಯಾ ಸೀತೆ, ಅವರು ಒಂದು ಮಾಯಾ ರಚಿಸಿದರು. ಆಮೇಲೆ ನಿಮಗೆ ಬೇಜಾರು ಆಗ್ಬಿಡ್ಬೇಕು, ನೀವು ಈ ಯುದ್ಧನ ಗೆಲ್ಲಬಾರ್ದು ಆ ಥರ ಮಾಡೋಕ್ಕೆ ಈ ಒಂದು ಸಂಚು ಮಾಡಿದರು. ಸೊ ನೀವು ಬೇಜಾರು ಮಾಡ್ಕೊಂಬಿಡಿ, ಯುದ್ಧ ಮಾಡಿ ಅಂತ ಅಂದ್ಬಿಟ್ಟು. ಸೊ ಇದನ್ನು ತಿಳಿದ ತಕ್ಷಣ ರಾಮ ಮತ್ತು ಲಕ್ಷ್ಮಣ ಫುಲ್ಲಾನು ತಲೆ ಕೆಡಿಸ್ಕೊಂಡು, ಏನು ಗುರು ಈ ಥರ ಎಲ್ಲ ಸಂಚು ಮಾಡ್ತಾರೆ ಇವರು ನಮ್ಮ ಮೇಲೆ ಅಂತ ಹೇಳ್ಬಿಟ್ಟು ವಾಪಸ್ ಯುದ್ಧ ಭೂಮಿಗೆ ಹೋಗಿ. ಸೊ ಇಂದ್ರಜಿತ್ತು ಆ ಟೈಮಲ್ಲಿ ತಪಸ್ ಮಾಡಿಕೊಂಡು ಒಂದು ಸ್ವಲ್ಪ ಯುದ್ಧನೂ ಮಾಡ್ತಾ ಇರ್ತಾನೆ. ಸೊ ಆ ಯುದ್ಧ ಮಾಡೋ ಟೈಮಲ್ಲಿ ಇಂದ್ರಜಿತ್ನ ಸಾಯಿಸ್ಬಿಡ್ತಾರೆ. ಈ ವಿಷಯ ರಾವಣನ ತಿಳ್ಕೊಂಡು, ಅಯ್ಯೋ ದೇವ್ರೇ ಏನು ನನ್ನ ಮಗನ್ನ ಸಾಯಿಸ್ಬಿಟ್ರಲ್ಲ, ಇಷ್ಟು ಬಲಿಷ್ಠ ಮತ್ತು ಶಕ್ತಿಶಾಲಿ ನನ್ನ ಮಗ ಇಂದ್ರಜಿತ್ನೇ ಸಾಯಿಸ್ಬಿಟ್ರು ಇವರು, ಇನ್ನು ಹೆಂಗೆ ಏನಿದು ಅಂತ ಅಂದ್ಬಿಟ್ಟು ಅಷ್ಟು ಅವ್ರು ಇಳಿಯಲ್ಲ. ತಿರ್ಗಾ ವಾಪಸ್ಸು ರಾವಣ ಬಂದ್ಬಿಟ್ಟು ಅವರ ತಮ್ಮ ಅಂತ ಇರ್ತಾರಲ್ಲ ಅಹಿರಾವಣ ಅಂತ ಇರ್ತಾರೆ. ಸೊ ಇಬ್ಬರು ತಮ್ಮಂದರು ಇರ್ತಾರೆ ರಾವಣನಿಗೆ, ಅಹಿರಾವಣ ಮಹಿರಾವಣ ಅಂತ. ಸೊ ರಾವಣ ಬಂದ್ಬಿಟ್ಟು ಅಹಿರಾವಣನ ಹತ್ರ, ಸ್ವಲ್ಪ ಓಡಿಸ್ಬಿಡೋಣ ಗುರು ಅಲ್ಲೇ ಹೋಗ್ತಾ ಇದ್ರೆ ಏನೋ ಬೋರ್ ಹೊಡಿತಾ ಇರುತ್ತೆ, ಹಿಂಗೆ ಒಂದು ಸ್ವಲ್ಪ ಸೆಂಟ್ರ್ ಸೆಂಟ್ರಲ್ಲಿ ಹಿಂಗೆ ಕೊಡಬೇಕು. ಓಕೆ, ಸೊ ರಾವಣನ ಹತ್ರ ಹೋಗ್ಬಿಟ್ಟು ಹೆಲ್ಪ್ ಕೇಳ್ತಾನೆ ರಾವಣ, ಗುರು ಹಿಂಗೆ ಆಗ್ಬಿಟ್ರು ನನ್ನ ಮಗನ್ನ ಸಾಯಿಸ್ಬಿಟ್ರು ಏನು ಮಾಡೋದು ಇವಾಗ ಅಂತ ಅಂದ್ಬಿಟ್ಟು. ಸೊ ಆ ಟೈಮಲ್ಲಿ ಅಹಿರಾವಣ ಬಂದ್ಬಿಟ್ಟು ಬ್ಲ್ಯಾಕ್ ಮ್ಯಾಜಿಕ್ ಅಂತ ಹೇಳ್ತಾರಲ್ಲ ಅದರಲ್ಲಿ ಎಕ್ಸ್ಪರ್ಟು, ಈ ಅವನು ರಾಕ್ಷಸ ಪಾತಾಳ ಲೋಕದ ರಾಕ್ಷಸ ವಿತ್ ಬ್ಲ್ಯಾಕ್ ಮ್ಯಾಜಿಕ್ ಪವರ್ ಅವನಿಗೆ. ಸೊ ಅವನೇನು ಮಾಡ್ತಾನೆ, ಅವ್ರು ಇನ್ನೊಂದು ಸಂಚು ಮಾಡ್ತಾರೆ. ಓಕೆ ಒಂದು ಪ್ಲ್ಯಾನ್ ಮಾಡೋಣ, ಹೆಂಗನ ಮಾಡಿಬಿಟ್ಟು ರಾಮ ಮತ್ತು ಲಕ್ಷ್ಮಣನ ಬ್ಲ್ಯಾಕ್ ಮ್ಯಾಜಿಕ್ ಪವರಿಂದ ತಂದು ನಮ್ಮ ಪಾತಾಳ ಲೋಕದಲ್ಲಿ ಬಂದಿ ಮಾಡಿಬಿಡೋಣ ಅಂತ. ವಿಭೀಷಣಕ್ಕೆ ಅದು ಗೊತ್ತಾಗ್ಬಿಡುತ್ತೆ, ಹೆಂಗೋ ಒಂದು ತಿಳ್ಕೊಂಬಿಡ್ತಾರೆ ವಿಭೀಷಣ ಅವರು. ಸೊ ಅದನ್ನು ತಿಳ್ಕೊಂಬಂದ್ಬಿಟ್ಟು ರಾಮ ಮತ್ತು ಲಕ್ಷ್ಮಣ ಕೇಳಿದಾಗ ಅವ್ರೇನು ಮಾಡ್ತಾರೆ, ಓಕೆ ಫೈನ್ ಈ ಅಹಿರಾವಣ ಬಂದ್ಬಿಟ್ಟು ಹೆಂಗೆ ಬೇಕಾನ ಬರ್ತಾನೆ ಇವನು, ಸ್ವಲ್ಪ ಹುಷಾರಾಗಿರ್ಬೇಕು ಇವನ ಹತ್ರ,
ಯಾಕಂದ್ರೆ ವಿಭೀಷಣಗೆ ಗೊತ್ತಿರುತ್ತೆ ಇವನ ಕೇಪಬಿಲಿಟೀಸ್ ಒಂದು ಪವರ್ ಏನಂತ. ಸೊ ಅಂತ ಟೈಮಲ್ಲಿ ಏನ್ ಮಾಡ್ತಾರೆ, ರಾಮ ಮತ್ತು ಲಕ್ಷ್ಮಣಕ್ಕೆ ಒಂದು ರೂಮ್ಗೆ ಹಾಕ್ಬಿಡ್ತಾರೆ, ಮತ್ತೆ ಆ ರೂಮ್ಗೆ ಕಾವಲ್ದಾರರು ಅಂದ್ರೆ ಗಾರ್ಡ್ ಆಗಿ ಹನುಮಾನ್ನ ನಿಲ್ಲಿಸ್ಬಿಡ್ತಾರೆ ನಮ್ಮ ಆಂಜನೇಯ ಸ್ವಾಮಿಗೆ. ಸೊ ಅಲ್ಲಿ ಕಾವಲ್ದಾರಾಗಿ ಇದ್ದಾಗ ಈ ಅಹಿರಾವಣ ಏನ್ ಮಾಡ್ತಾನೆ, ಅಹಿರಾವಣ ಬಂದ್ಬಿಟ್ಟು ಮಾಯಾವಿ, ಸೊ ಯಾವುದೇ ಒಂದು ರೂಪನ ಧರಿಸ್ಕೊಳ್ತಾನೆ ಇವನು. ಈ ರಾವಣ ಬಂದ್ಬಿಟ್ಟು ಎಂಥ ಮಾಯಾವಿ ಅಂದರೆ, ಮುಂದೆ ಯಾರು ಅವನು ಮುಂದೆ ಇರ್ತಾರೆ ಅವನ ಥರನೇ ರೂಪ ಧರಿಸ್ಕೊಂಡು ಹೋಗೋಷ್ಟು ಶಕ್ತಿ ಅವನಿಗೆ. ಪಾತಾಳ ಲೋಕದ ಬ್ಲ್ಯಾಕ್ ಮ್ಯಾಜಿಕ್ ಕಿಂಗ್ ಅವನು. ಏನೇನೋ ಟ್ರೈ ಮಾಡ್ತಾನೆ ಐರಾವಣ, ಇವ್ರ ರೂಪ ಅವ್ರ ರೂಪ, ಆದರೆ ಆಂಜನೇಯ ಸ್ವಾಮಿಯವರು ಬಿಡೋದೇ ಇಲ್ಲ. ಸೊ ಅವಾಗ ಏನಾಗುತ್ತೆ, ಐರಾವಣ ಐಡಿಯಾ ಮಾಡಿಕೊಂಡು ವಿಭೀಷಣ ರೂಪ ತೊಗೊಂಡ್ಬಿಡ್ತಾರೆ. ವಿಭೀಷಣ ರೂಪ ತೊಗೊಂಡು ಓಕೆ ನಾನು ಒಳಗೆ ಹೋಗ್ಬೇಕು, ರಾಮ ಮತ್ತು ಲಕ್ಷ್ಮಣನ ಭೇಟಿ ಮಾಡಿ ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು, ಅವಾಗ ಆಂಜನೇಯವ್ರಿಗೂ ಗೊತ್ತಾಗಲ್ಲ, ಅವ್ರು ಬಿಟ್ಬಿಡ್ತಾರೆ ಒಳಗೆ. ಬಿಟ್ಟಿದ ತಕ್ಷಣ ಅವನೇನು ಮಾಡ್ತಾನೆ, ಮಲ್ಕೊಂಡಿರೋ ನಮ್ಮ ರಾಮ ಮತ್ತು ಲಕ್ಷ್ಮಣನ ಎದಾಕೊಂಡು ಹೋಗ್ಬಿಡ್ತಾನೆ ಗುರು. ಸೊ ಎದಾಕೊಂಡು ಹೋದಾಗ ಇದು ಆಂಜನೇಯ ಸ್ವಾಮಿಗೆ ಗೊತ್ತಾಗ್ಬಿಡುತ್ತೆ. ಹಂಗೆ ಹೋಗ್ಬಿಟ್ಟು ವಿಭೀಷಣ ಹತ್ರ ಮಾತಾಡ್ತಾರೆ, ಅಂದರೆ ರಿಯಲ್ ವಿಭೀಷಣ ಹೋಗಿ ಮಾತಾಡಿಸ್ದಾಗ ವಿಭೀಷಣ ಅವರು ಅಷ್ಟೇ ಸೀನ್ ಮುಗಿಸ್ಬಿಟ್ಟಿದ್ದಾನೆ, ಅವನು ಹೆಂಗೋ ಎತ್ತಾಕೊಂಡು ಹೋಗ್ಬಿಟ್ಟಿದ್ದಾನೆ ರಾಮ ಮತ್ತು ಲಕ್ಷ್ಮಣನ, ಇದೇ ಮಾಯಾವಿ ರೂಪ ಒಂದು. ಸೊ ನೀವು ಏನು ಮಾಡಬೇಕಂದ್ರೆ, ನೀವು ಪಾತಾಳ ಲೋಕಕ್ಕೆ ಹೋಗಿ ಐರಾವಣ ಮತ್ತು ಮಯೂರಾವಣ ಮೀಟ್ ಆಗಿಬಿಟ್ಟು ನೀವು ಬರಬೇಕು. ಒವ್ವಾಗ ನಮ್ಮ ಆಂಜನೇಯವರು ಪಾತಾಳ ಲೋಕಕ್ಕೆ ನುಗ್ಗುತ್ತಾರೆ, ಅಲ್ಲಿ ಅವರ ಭೇಟಿ ನಮ್ಮ ಐರಾವಣ ಮತ್ತು ಮಯೂರಾವಣ ಇಬ್ಬರ ಭೇಟಿನೂ ಆಗ್ಬಿಡುತ್ತೆ. ಫೇಸ್ ಟು ಫೇಸ್ ನೋಡ್ಬಿಡ್ತಾರೆ ಆಂಜನೇಯವರು ಪಾತಾಳ ಲೋಕದ ರಾಕ್ಷಸರ ಜೊತೆ ಯುದ್ಧ ಶುರು ನಮ್ಮ ಆಂಜನೇಯವ್ರದ್ದು. ಸೊ ಆ ಯುದ್ಧ ಮಾಡುವಾಗ ಒಂದು ವಿಷಯ ಗೊತ್ತಾಗ್ಬಿಡುತ್ತೆ ನಮ್ಮ ಆಂಜನೇಯ ಸ್ವಾಮಿಗೆ, ಅದನ್ನು ವಿಭೀಷಣ ಅವರು ಹೇಳಿರ್ತಾರೆ. ಏನಂದರೆ ಅಲ್ಲಿ ಬಂದ್ಬಿಟ್ಟು 5 ಕ್ಯಾಂಡಲ್ ಇರುತ್ತಂತೆ 5 ದಿಕ್ಕಲ್ಲಿ, ಆ 5 ಕ್ಯಾಂಡಲ್ನು 5 ದಿಕ್ಕಲ್ಲಿ ಒಂದೇ ಸಲ ಆರಿಸಿದ್ರೆ ಮಾತ್ರ ಅಹಿರಾವಣ ಮತ್ತು ಮಹಿರಾವಣ ಸೋಲ್ಸೋಕ್ಕೆ ಸಾಧ್ಯ, ಮತ್ತು ಅವ್ರು ಸತ್ತೋಗ್ಬಿಡ್ತಾರೆ ಅಂತ ಅಂದ್ಬಿಟ್ಟು. ಸೊ ಅದೇ ಟೈಮಲ್ಲಿ ನಮ್ಮ ಆಂಜನೇಯ ಸ್ವಾಮಿಯವರು ಪಂಚಮುಖಿ ರೂಪನ ಧರಿಸ್ಕೊಳ್ತಾರೆ. ಪಂಚಮುಖಿ ರೂಪನ ಧರಿಸಿದಾಗ ಅವರು ಯುದ್ಧ ಮಾಡುವಾಗ ಒಂದೇ ಸಲ 5 ದಿಕ್ಕದಲ್ಲೂ ಆ ಕ್ಯಾಂಡಲ್ನ ಊದಿ ಆರಿಸ್ಬಿಡ್ತಾರೆ. ಸೊ ಆವಾಗಲೇ ಐರಾವಣ ಮತ್ತು ಮಹಿರಾವಣ ಸತ್ತೋಗ್ಬಿಟ್ಟು ನಮ್ಮ ರಾಮ ಮತ್ತು ಲಕ್ಷ್ಮಣನ ಕರ್ಕೊಂಬಂದ್ಬಿಡ್ತಾರೆ ಹನುಮಾನ್ ಅವರು, ಅಂದರೆ ಆಂಜನೇಯವರು. ಇದೊಂದು ಕತೆ ಇದೆ ಪಂಚಮುಖಿ ಆಂಜನೇಯ ಸ್ವಾಮಿಗೆ. ಏನೇನೈತೆ ಗುರು, ಎಲ್ಲದಕ್ಕೂ ಒಂದೊಂದು ಸಣ್ಣ ಸಣ್ಣ ಕತೆಗಳವೆ. ಸೊ ಆ ಕತೆಗಳು ಹೇಳಿದಾಗ ಎಷ್ಟು ಇಂಟ್ರೆಸ್ಟಿಂಗ್ ಇರುತ್ತಂದರೆ ಅಷ್ಟು ಇಂಟ್ರೆಸ್ಟಿಂಗ್ ಕತೆಗಳು. ಸೊ ನಾನು ನೋಡಿ ಅಷ್ಟು ಟ್ರಾಫಿಕ್ಕು ಕಾರ್ ಮತ್ತು ಆ ಬಸ್ಸು, ಅಷ್ಟು ಟ್ರಾಫಿಕ್ ನಾನು ಮುಂದೆ ಬಿಟ್ಬಿಟ್ಟೆ. ಯಾಕಂದರೆ ನೋಡಿ, ಅವ್ರು ಹೆಂಗೆ ಅವರೇ ಅವ್ರ ಜೊತೆ ಮಧ್ಯದಲ್ಲಿ ರೇಸ್ ಆಡ್ತಾ ಇರ್ತಾರೆ, ನಾನು ಮುಂದಕ್ಕೆ ನೀನು ಮುಂದಕ್ಕೆ ಅಂದ್ಕೊಂಡು. ಅವ್ರು ರೇಸ್ ಆಡೋದ್ರಲ್ಲಿ ನಾವು ಎಲ್ಲೋ ಸಿವಿನೇ ಅಂದ್ಕೊಂಡು ಸೈಡಲ್ಲಿ ಹೋಗ್ತಾ ಇದ್ದಾಗ ನಮಗೇನೋ ಒಂದು ಕಿತಾಬದಿ ಮಾಡಿಕ್ಬಿಡ್ತಾರೆ. ಸೊ ಇಂಥವ್ರಿಗೆಲ್ಲ ಫಸ್ಟು ಬಿಟ್ಬಿಡ್ಬೇಕು, ಈ ಥರ ಫುಲ್ಲು ಟ್ರಾಫಿಕ್ ಜಾಮ್ ಕಾಣಿಸಾಗ ನಿಮ್ಮ ರಿಯರ್ ವ್ಯೂ ಮಿರರಲ್ಲಿ ಫಸ್ಟು ಬಿಟ್ಬಿಡಿ ಅವ್ರಿಗೆ, ತಲೆನೋವೇ ಬೇಡ. ನಾವಿವಾಗ ಚಚ್ಚದ ಅಂದರೆ ನಮ್ಮ ಟಾರ್ಜನ್ನು ಮುಂದಕ್ಕೆ ಹೋಗ್ತಾ ಇರುತ್ತೆ, ಏನು ನೋಡೋಲ್ಲ ಹಿಂದೆ. ಆದರೆ ಆ ಗೆಲುವು ಏನಕ್ಕೆ ಅಂತ, ವೇಸ್ಟ್ ಗೆಲುವು ಅದು. ಸೊ ಅದೆಲ್ಲ ಬಿಟ್ಬಿಡ್ಬೇಕು. ಸೊ ಈ ಥರ ಖಾಲಿ ಇದ್ದಾಗ ಚಚ್ಚಬೇಕು. ಪಂಚಮುಖಿ ದೇವಸ್ಥಾನ ಬಂದ್ಬಿಟ್ಟು ಕುಣಿಗಲಲ್ಲಿರೋದು. ಎಕ್ಸಾಕ್ಟ್ಗೆ ಗೂಗಲ್ ಮ್ಯಾಪ್ ಲಿಂಕು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಅಕಸ್ಮಾತ್ ನಿಮಗೆ ಗೊತ್ತಿಲ್ಲಂದ್ರೆ ನೀವು ಆ ಲಿಂಕ್ನ ಫಾಲೋ ಮಾಡಿ ಬರ್ಬೋದು. ಬನ್ನಿ, ಇನ್ನೇನು 19 ನಿಮಿಷ ಅಲ್ಲಿ ಹೋಗಿ ಸೇರೋಕ್ಕೆ, ಹೋಗಿ ಸೇರಿ ಆಮೇಲೆ ಅಲ್ಲಿ ಮಾತಾಡ್ಸೋಣ.